இது நன்னூலோ நன்னேரியா உடுப்பி மம்ளூர் ஹார்பர் நடுப்போக கையத்தை இது ஆறுமுக கொட்டை கணோ ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ಎಂ ಕೆ ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಕೆಂಪೇಗೌಡ ಮೂವಿಯಲ್ಲಿರೋ ಡೈಲಾಗ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು, ಅಂದರೆ ರವಿಶಂಕರ್ ಅವರ ಡೈಲಾಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತಿನ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ. ಓಕೆ, ಹಾಗೆ ಈ ವಿಡಿಯೋದಲ್ಲಿರೋ ಇಮೇಜ್ನ ಚೇಂಜ್ ಮಾಡಿಬಿಟ್ಟು ನಿಮ್ಮ ಇಮೇಜ್ನ ಕೂಡ ಆ್ಯಡ್ ಮಾಡ್ಬೋದು. ಯಾವ ರೀತಿ ಅಂತ ಮುಂದೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೀವು ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಓಕೆ, ನೀವು ಡೈಲಿ ಅಂದರೆ ವಿಡಿಯೋ ಎಡಿಟಿಂಗ್ ಮೆಟೀರಿಯಲ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಓಕೆ, ಹಾಗೆ ವಿಡಿಯೋ ಅಪ್ಡೇಟ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ಸ್ಟೋರಿ ಮೂಲಕ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆ, ಇವಾಗ ನೀವು ಪ್ರಿಸೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ, ಈ ವಿಡಿಯೋ ಪ್ರಿಸೆಟ್ನ ಡೌನ್ಲೋಡ್ ಮಾಡೋಕ್ಕೆ ನೀವು ಗೂಗಲ್ದ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಳಿ. ಓಕೆ, ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿ. ಓಕೆ, ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ಗೆ ನಮ್ಮ ವೆಬ್ಸೈಟ್ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ. ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಆ ಪೇಜ್ ಒಳಗಡೆ ನೀವು ಎಂಟರ್ ಆಗ್ಬೋದು, ಅಂದರೆ ವೆಬ್ಸೈಟ್ ಒಳಗಡೆ ಎಂಟರ್ ಆಗ್ಬೋದು. ಓಕೆ, ಇವಾಗ ವೆಬ್ಸೈಟ್ ಓಪನ್ ಆಗಿದೆ, ನೀವು ಕೂಡ ನೋಡ್ತಾ ಇದ್ದೀರ. ಓಕೆ, ಇವಾಗ ನಿಮಗೆ ಯಾವ ವಿಡಿಯೋ ಪ್ರಿಸೆಟ್ ಬೇಕಲ್ಲ, ಇವಾಗ ನಾನು ಬೇರೆ ವಿಡಿಯೋ ಪ್ರಿಸೆಟ್ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಅಂದರೆ ಇವಾಗ ಅದು ಮದರ್ ಸ್ಪೆಷಲ್ ವಿಡಿಯೋ ಮಾಡಿದ್ವಿ. ಓಕೆ, ಹಾಗೆ ನಾನು ಅದೇ ವಿಡಿಯೋಗೆಲ್ಲ ಇದೇ ರೀತಿ ಕೆಳಗಡೆ ಇರುತ್ತೆ, ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಓಕೆ, ಇವಾಗ ನಾನು ಯಾವುದಾದ್ರೂ ಒಂದು ವಿಡಿಯೋ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿ ಮದರ್ಸ್ ಡೇ ವಿಡಿಯೋ ಪ್ರಿಸೆಟ್ ಇದೆ. ಇಲ್ಲಿ ನೀವು ಏನು ಮಾಡಿದರೆ ಈ ಒಂದು ಇಮೇಜ್ ಮೇಲೆ ಇರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಕೆಲವೊಂದು ಸಲ ಇರುತ್ತೆ ಆ್ಯಡ್ಸ್ ಬರುತ್ತೆ, ಇಲ್ಲಿ ಮೇಲೆ ಕ್ಲೋಸ್ ಆಪ್ಷನ್ ಮೂಲಕ ಇದನ್ನ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಾಗ್ತಂದರೆ ಇರ್ತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಓಕೆ, ಸ್ಕ್ರೋಲ್ ಮಾಡ್ತಾ ಹೋದಾದಮೇಲೆ ನಿಮಗೆ ಇಲ್ಲಿ ಒಂದು ಟೈಮರ್ ಕಾಣುತ್ತೆ, ನೋಡ್ತಿರ್ಬೋದು. ಯು ಕ್ಯಾನ್ ಡೌನ್ಲೋಡ್ ದ ಫೈಲ್ ಇನ್ 19 ಸೆಕೆಂಡ್, 18 ಸೆಕೆಂಡ್. ಇಲ್ಲಿ ಕೆಳಗಡೆ ಬರೆದಿರುತ್ತೆ ಕೂಡ ವೇಟ್ ಹಿಯರ್ ಫಾರ್ ಲಿಂಕ್ ಅಂತ, ಅದೆಲ್ಲಿರುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿ ಆ ಟೈಮ್ ಎಂಡ್ ಆಗೋವರೆಗೂ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಓಕೆ, ಆ ಟೈಮ್ ಎಂಡ್ ಆದ ತಕ್ಷಣ ನಿಮಗೆ ಅಲ್ಲೊಂದು ಡೌನ್ಲೋಡಿಂಗ್ ಬಟನ್ ಸಿಕ್ಬಿಡುತ್ತೆ, ಅದ್ರ ಮೂಲಕ ನೀವು ಬುಕ್ ಮಾರ್ಕ್ ಪ್ರಿಸೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇವಾಗ ನೋಡಿ ಜಸ್ಟ್ 2 ಸೆಕೆಂಡ್ಸ್ ಇದೆ, 1 ಸೆಕೆಂಡ್. ಓಕೆ, ಇವಾಗ ಅದು ಎಂಡ್ ಆದ ತಕ್ಷಣ ನೋಡ್ತಿರ್ಬೋದು ಇಲ್ಲಿ ಪ್ರಿಸೆಟ್ ಆಪ್ಷನ್ ಬಂದುಬಿಟ್ಟಿದೆ. ಓಕೆ, ಅದೇ ರೀತಿ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಾಗೆ ನಿಮಗೆ ಇಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋ ಕ್ಲಿಪ್ ಆಪ್ಷನ್ ಸಿಗುತ್ತೆ, ಅದೇ ರೀತಿ ಶೇಕ್ ಔಟ್ ಪ್ರಿಸೆಟ್ ಮಾತ್ರ ಸಿಗುತ್ತೆ. ಓಕೆ, ಈ ರೀತಿ ನೀವು ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೋದಿ, ಅದಾದಮೇಲೆ ನಿಮ್ಮ ಒಂದು ಅಲೈಟ್ ಮೋಷನ್ನ ಓಪನ್ ಮಾಡ್ಕೋದಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಏನು ಮಾಡಿ ಅಂದರೆ ಪ್ರೊಜೆಕ್ಟ್ ಆಪ್ಷನಲ್ಲಿ ಹೋಗಿ, ಹೋದಾದಮೇಲೆ ನಿಮಗಿಲ್ಲಿ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಬುಕ್ ಮಾರ್ಕ್ ಪ್ರಿಸೆಟ್ ಹಾಗೆ ಶೇಕ್ ಔಟ್ ಪ್ರಿಸೆಟ್ ಎರಡೂ ಪ್ರಿಸೆಟ್ ಸಿಗುತ್ತೆ. ಇವಾಗ ನೀವು ಏನು ಮಾಡಬೇಕಾಗ್ತಂದರೆ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಬುಕ್ ಮಾರ್ಕ್ ಪ್ರಿಸೆಟ್ನ ಫಸ್ಟ್ಗೆ ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ನಾನು ಕೆಲವೊಂದಿಷ್ಟು ಬುಕ್ ಮಾರ್ಕ್ನ ಆ್ಯಡ್ ಮಾಡಿರ್ತೀನಿ, ಹಾಗೆ ಕೆಲವೊಂದಿಷ್ಟು ರೆಕ್ಟ್ಯಾಂಗಲ್ಗಳನ್ನ ಹಾಗೆ ಬಿಟ್ಟಿರ್ತೀನಿ. ಓಕೆ, ಅದು ಅದಕ್ಕಂತ ಇವಾಗ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಿ ಅಂದರೆ ಪ್ಲಸ್ಕ್ಕೊಮ್ಮೆ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ಲಿ ಹೋಗ್ಬಿಟ್ಟು ನಾನು ಈ ರೀತಿ ಒಂದು 11 ಸೆಕೆಂಡ್ ವಿಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ. ಈ ಒಂದು ವಿಡಿಯೋ ಕ್ಲಿಪ್ನ ಫಸ್ಟ್ಗೆ ನೀವು ಆ್ಯಡ್ ಮಾಡ್ಕೋದಿ. ಓಕೆ, ಈ ವಿಡಿಯೋ ಕ್ಲಿಪ್ ಕರೆಕ್ಟಾಗಿ 11 ಸೆಕೆಂಡ್ವರೆಗೂ ಇರುತ್ತೆ, ಇರುತ್ತೆ ನೋಡ್ತಿರ್ಬೋದು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ಡೈರೆಕ್ಟಾಗಿ ಮುಂದೆ ಇಮೇಜ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಇಮೇಜ್ಗಳನ್ನ ನೀವು ನಾನು ಕೊಟ್ಟಿರೋ ಇಮೇಜ್ನ ವೆಬ್ಸೈಟ್ನಿಂದ ಡೌನ್ಲೋಡ್ ಆ್ಯಡ್ ಮಾಡ್ಬೋದು, ಅಥವಾ ನಿಮ್ಮದು ಏನಾದರೂ ಸ್ವಂತ ಅಥವಾ ನಿಮ್ಮ ಫ್ರೆಂಡ್ ಇಮೇಜ್ನ ಆ್ಯಡ್ ಮಾಡೋರಿದ್ರೆ ಅದು ಕೂಡ ಮಾಡ್ಬೋದು. ಸಿಂಪಲ್ಲಾಗಿ ಇಲ್ಲಿ ಪ್ಲಸ್ಕ್ಕೊಮ್ಮೆ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ಲಿ ಹೋಗಿ ಅದಾದಮೇಲೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದು. ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಇರ್ತಿ ಕಟ್ ಮಾಡ್ಕೊಂಡ್ಬಿಡಿ. ಓಕೆ, ಇರ್ತಿ ಕಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಪ್ಲಸ್ಕ್ಕೊಮ್ಮೆ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ಲಿ ಹೋಗಿ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೋದಿ. ಓಕೆ, ಅದನ್ನು ಕೂಡ ಇರ್ತಿ ಫುಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಇರ್ತಿ ನೀವು ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡಿ ಅದಾದಮೇಲೆ ಮತ್ತೆ ಪ್ಲಸ್ಕ್ಕೊಮ್ಮೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾಲ್ಲಿ ಹೋಗಿ ಮತ್ತೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ಲಾಂಗ್ ಬುಕ್ ಮಾರ್ಕ್ ಇದೆ, ಹಾಗಾಗಿ ಲಾಂಗ್ ಇಮೇಜ್ನ ನೀವು ಕಾಯಬೇಕಾಗುತ್ತೆ. ಓಕೆ, ಇರ್ತಿ ಲಾಂಗ್ ಇಮೇಜ್ನ ಆ್ಯಡ್ ಮಾಡಾದ್ಮೇಲೆ ಈ ಇಮೇಜ್ನ ನೀವು ಈ ರೆಕ್ಟ್ಯಾಂಗಲ್ ಕೆಳಗಡೆ ತೊಗೊಂಡ್ಬನ್ನಿ. ಓಕೆ, ಯಾಕಂದರೆ ಈ ರೀತಿ ಇಲ್ಲಿ ಬ್ಲಿಂಕ್ ಎಫೆಕ್ಟ್ ಇರುತ್ತೆ, ಇದು ಕರೆಕ್ಟಾಗಿ ಅದಕ್ಕೆ ಸೂಟ್ ಆಗಿಬಿಡುತ್ತೆ. ಓಕೆ, ಇದೇ ರೀತಿ ಇಲ್ಲಿ ಸ್ಟಾರ್ಟಿಂಗ್ 2 ಇಮೇಜು, ಅದಾದಮೇಲೆ ಒಂದು ಲಾಂಗ್ ಇಮೇಜು, ಮತ್ತೆ 2 ಸ್ಮಾಲ್ ಇಮೇಜು, ಮತ್ತೆ ಒಂದು ಲಾಂಗ್ ಇಮೇಜು, ಈ ರೀತಿ ಮುಂದೆ ಸೇಮ್ ಕಂಟಿನ್ಯೂ ಇರುತ್ತೆ. ಓಕೆ, ಇವಾಗ ನಾನು ಸ್ಟಾರ್ಟಿಂಗ್ ಫಸ್ಟ್ 3 ಇಮೇಜಿಗೆ ಮಾತ್ರ ತೋರಿಸ್ಬಿಡ್ತೀನಿ. ಇವಾಗ ನೀವು ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಎಫೆಕ್ಟ್ನ ಆ್ಯಡ್ ಮಾಡೋಕ್ಕೆ ನೀವು ಏನು ಮಾಡಿ ಅಂದರೆ ಶೇಕ್ ಔಟ್ ಪ್ರಿಸೆಟ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡ್ಕೋದಿ.
ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ. ಇಲ್ಲಿ ಕೆಳಗಡೆ ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೋದಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಮಾಡ್ತಾ ಇರೋ ಬುಕ್ ಮಾರ್ಕ್ ಪ್ರಿಸೆಟ್ನೆ ಮತ್ತೆ ಓಪನ್ ಮಾಡ್ಕೋದಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನು ಇಮೇಜ್ ಇರುತ್ತಲ್ಲ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ. ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ, ಇದೇ ರೀತಿ ನೆಕ್ಸ್ಟ್ ಇಮೇಜು ಕೂಡ ಇದೇ ರೀತಿ ಸೇಮ್ ಎಫೆಕ್ಟ್ಸಲ್ಲಿ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ, ಮತ್ತು ಥರ್ಡ್ ಇಮೇಜ್ಗಂತೂ ಆಲ್ರೆಡಿ ಒಂದು ಬ್ಲಿಂಕ್ ಎಫೆಕ್ಟ್ ಇರುತ್ತೆ. ಓಕೆ, ಇದೇ ರೀತಿ ನೀವು ಮುಂದೆ ಮತ್ತೆ ಎರಡು ಇಮೇಜ್ನ ಆ್ಯಡ್ ಮಾಡ್ಕೋದಿ, ಆ ಎರಡು ಇಮೇಜ್ಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ ಥರ್ಡ್ ಇಮೇಜ್ಗೆ ಹಾಗೆ ಬಿಟ್ಬಿಡಿ. ಓಕೆ, ಇದೇ ರೀತಿ ಮುಂದೆ ಇನ್ನೂ ಕೆಲವೊಂದಿಷ್ಟು ಇಮೇಜ್ಗಳು ಬೇಕಾಗುತ್ತೆ, ಅದನ್ನೆಲ್ಲನೂ ಆ್ಯಡ್ ಮಾಡಿಬಿಟ್ಟು ನಿಮ್ಮದೇನಾದರೂ ಲೋಗೋ ಇದ್ರೆ ಲೋಗೋನ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಸಿಂಪಲ್ಲಾಗಿ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋದಿ. ಓಕೆ, ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಮತ್ತಷ್ಟು ಕನ್ನಡ ವೀಡಿಯೋ ಎಡಿಟಿಂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿ.